राजधानियल्ली ई बारी बेसिगेयल्ली एदुरागुत्ता जलक्षाम बेंगळूरिनल्ली बेसिगे मुन्नवे पाताळक्किळिदिदे अंतर्जल मट्ट बेसिगे आरंभदल्ले बेंगळूरिनल्ली बत्तोग्तिवे बोर्वेल्गळु बोर्वेल्गळु बेसिगे आरंभदल्ले बत्तिरो माहिती पवर् टीविगे लभ्यवागिदे इन्न बेसिगे एप्रिलल्ली ಯಾವ ಪರಿಸ್ಥಿತಿ ತಲುಪುತ್ತೆ ಬೆಂಗಳೂರು ಹೊಸದಾಗಿ ಸೇರ್ಪಡೆಯಾಗಿರೋ 110 ಹಳ್ಳಿಗಳಲ್ಲಿ ಬೋರ್ವೆಲ್ ನೀರೇ ಗತಿ ಆದರೆ ನಗರದಲ್ಲಿ ಬೇಸಿಗೆ ಮುನ್ನವೇ ಬರೋಬ್ಬರಿ 644 ಬೋರ್ವೆಲ್ಗಳು ಬತ್ತು ಹೋಗಿವೆ ನಗರದಲ್ಲಿ ಶಾಶ್ವತವಾಗಿ ಬಂದಾದ 644 ಬೋರ್ವೆಲ್ಗಳು ಬೆಂಗಳೂರಿನ ಜನತೆಗೆ ನೀರು ಪೂರೈಕೆಗಾಗಿ ಜಲಮಂಡಳಿ ಹೊಸ ಕ್ರಮ ಬಿಬಿಎಂಪಿ ವ್ಯಾಪ್ತಿಯಲ್ಲಿದ್ದ 2486 ಬೋರ್ವೆಲ್ ಸುಪರ್ದಿಗೆ ಪಡೆದಿದೆ ಜಲಮಂಡಳಿ ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಬೆಂಗಳೂರಿನಲ್ಲಿ ಜಲಮಂಡಳಿ ವ್ಯಾಪ್ತಿಯಲ್ಲಿ 8891 ಬೋರ್ವೆಲ್ ನಿರ್ವಹಣೆ ಮಾಡಲಾಗುತ್ತದೆ ಈ ಬಾರಿಯ ಬೇಸಿಗೆಯಲ್ಲಿ ಅಂತರ್ಜಲ ಮಟ್ಟ ಮತ್ತಷ್ಟು ಕುಸಿಯುವ ಸಾಧ್ಯತೆ ಇದೆ ಬೆಂಗಳೂರಿಗರನ್ನ ಆತಂಕ ಸೃಷ್ಟಿಸಿದ ಜಲಮಂಡಳಿ ಅಂಕಿ ಅಂಶಗಳು ಮಹದೇಪುರ ವಲಯದಲ್ಲಿ ಅತಿ ಹೆಚ್ಚು ಅಂತರ್ಜಲ ಕುಸಿತ ಕಂಡಿದ್ಯಂತೆ ಬೇಸಿಗೆಯಲ್ಲಿ ಯಾಕೆ ನೀರಿಗೆ ಬರ ಬೆಂಗಳೂರಿನಲ್ಲಿ ಕಾವೇರಿ ನೀರನ್ನ ಜಲಮಂಡಳಿ ಸರಿಯಾಗಿ ಪೂರೈಕೆ ಮಾಡ್ತಾ ಇಲ್ಲ ವಾರಕ್ಕೆ ಒಂದೆರಡು ದಿನ ಮಾತ್ರ ನೀರನ್ನ ಪೂರೈಕೆ ಮಾಡುತ್ತೆ ಜಲಮಂಡಳಿ ನಗರದಲ್ಲಿ ಶೇಕಡಾ 35-40% ನೀರು ಸೋರಿಕೆ ಆಗ್ತಾ ಇದೆ ವೇಸ್ಟ್ ಆಗ್ತಾ ಇದೆ ನೀರು ಬೇಸಿಗೆ ಮುನ್ನ 644 ಬೋರ್ವೆಲ್ ಗಳಲ್ಲಿ ನೀರೇ ಇಲ್ಲ ಈಗಾಗಲೇ ಶೇಕಡಾ 10-15% ಬೋರ್ವೆಲ್ ಗಳಲ್ಲಿ ಅಂತರ್ಜಲ ಕುಸಿಯುವ ಸಾಧ್ಯತೆ ಕೂಡ ಇದೆ ನಗರದಲ್ಲಿ ನಿಗದಿತ ಅವಧಿಯಲ್ಲಿ ಎತ್ತಿನ ಹೊಳೆ ನೀರು ಪೂರೈಕೆ ಆಗ್ತಾ ಇಲ್ಲ ಅವಧಿಯೊಳಗೆ ಕಾವೇರಿ 5 ಹಂತ ಯೋಜನೆ ಜಾರಿ ಮಾಡಿದ ಜಲಮಂಡಳಿ ಅನಧಿಕೃತ ಸಂಪರ್ಕಗಳ ಮೂಲಕ ನಗರದಲ್ಲಿ ನೀರು ಸೋರಿಕೆ ಆಗ್ತಿದೆ ಬೋರ್ವೆಲ್ಗಳು ಬೆಂಗಳೂರು ಜಲಮಂಡಳಿಯಿಂದ ನಿರ್ವಹಣೆ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಇತ್ತೀಚೆಗೆ 2486 ಬೋರ್ವೆಲ್ನಿಂದ ಬಿಬಿಎಂಪಿಗಳಿಂದ ನಾವು ಹ್ಯಾಂಡ್ ಓವರ್ ತಗೊಂಡ್ತಾ ಇದ್ದೀವಿ ಒಟ್ಟು 10180 ಬೋರ್ವೆಲ್ಗಳು ಬೆಂಗಳೂರು ಜಲಮಂಡಳಿಯಿಂದ ನಿರ್ವಹಣೆ ಮಾಡ್ತಾ ಇದ್ದು ಅವು ಸುಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ನಂತರ ಬೇಸಿಗೆಗೆ ಕಾಲಕಾಲಕ್ಕೆ ಒಂದು ರಿಪೇರಿ ತುರ್ತು ರಿಪೇರಿ ತಗೊಂಡು ಅವನ್ನ ಎಲ್ಲ ಬೋರ್ವೆಲ್ಗಳನ್ನು ಸುಸ್ಥಿತಿಯಲ್ಲಿ ಇಡುವ ಕಾರ್ಯಕ್ರಮ ನಾವು ತಗೊಂಡಿದ್ದೀವಿ ತದನಂತರ ಬೋರ್ವೆಲ್ನಲ್ಲಿ ಡೆಪ್ತ್ ಕಡಿಮೆ ಆದಂಗೆ ನೀರು ಸಹ ಕಡಿಮೆ ಆಗುತ್ತೆ ಅದಕ್ಕೆ ಅಡಿಷನಲ್ ಲೆಂತ್ ಅನ್ನು ನಾವು ಜೋಡಿಸಿ ಯಾವುದೇ ತರ ಸಾರ್ವಜನಿಕರಿಗೆ ನೀರು ತೊಂದರೆ ಆಗದಂತೆ ನಾವು ಮೇಂಟೇನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಒಟ್ಟು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೃಷ್ಣ ನೀಡ್ತಾ ಹೋಗ್ತಾರೆ ಕೃಷ್ಣ ಇನ್ನು ಬೇಸಿಗೆ ಆರಂಭ ಆಗೇ ಇಲ್ಲ ಈಗಲೇ ಇಂಥ ಪರಿಸ್ಥಿತಿ ಅಂದ್ರೆ ಬೇಸಿಗೆ ಬಂದ್ರೆ ಬೆಂಗಳೂರಲ್ಲಿ ನೀರು ಸಿಗುತ್ತಾ ಅನ್ನೋ ಪರಿಸ್ಥಿತಿ ಸೋ ಏನೆಲ್ಲ ಅಪ್ಡೇಟ್ಸ್ ನೀಡ್ತೀರಾ ಈ ಸ್ಟೋರಿಗೆ ಇದಕ್ಕೆ ಕ್ರಮ ಏನ್ ಕೈಗೊಳ್ಳುತ್ತೆ ಅಂತ ವಿದ್ಯಾ ಕಾವೇರಿ ನದಿಯಿಂದ ಬೆಂಗಳೂರು ಜಲಮಂಡಳಿ 1450 ಎಂಎಲ್ ನೀರು ಪ್ರತಿನಿತ್ಯ ಪೂರೈಕೆ ಮಾಡುತ್ತೆ ಆ ಬರ್ತಾರುವಂತ ನೀರನ್ನ ಸರಿಯಾದಂತ ರೀತಿಯಲ್ಲಿ ಪೂರೈಕೆ ಮಾಡುವಂತ ಪ್ರಯತ್ನವನ್ನ ಬೆಂಗಳೂರು ಜಲಮಂಡಳಿ ಅಧಿಕಾರಿಗಳು ಕೂಡ ಮಾಡ್ತಾ ಇಲ್ಲ ಎಷ್ಟೋ ನೀರು ಸೋರಿಕೆಯಲ್ಲಿ ಮಾಯ ಆಗ್ತಾ ಇದೆ ಮತ್ತೊಂದು ಕಡೆ ನೀರು ಸೋರಿಕೆ ಹೆಸರಲ್ಲಿ ಬೆಂಗಳೂರು ಜಲಮಂಡಳಿ ಅಧಿಕಾರಿಗಳು ಕೋಟಿ ಕೋಟಿ ಹಣವನ್ನ ಕೂಡ ವ್ಯಯ ಮಾಡಿದ್ರು ಸೋರಿಕೆ ಪ್ರಮಾಣವನ್ನ ಇಳಿಕೆ ಮಾಡುವಂತ ಪ್ರಯತ್ನವನ್ನ ಮಾಡಿಲ್ಲ ಮತ್ತೊಂದು ಕಡೆ ಈಗ ಬೇಸಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭ ಆಗ್ತಾ ಇದೆ ಬೇಸಿಗೆ ಆರಂಭದಲ್ಲಿ ಬೆಂಗಳೂರು ಜಲಮಂಡಳಿ ಅಧಿಕಾರಿಗಳು ಕೊಟ್ಟಿರುವಂತ ಬೋರ್ವೆಲ್ ಕುಸಿತ ಆಗಿರೋದು ಬೋರ್ವೆಲ್ ನೀರೇ ಇಲ್ಲದಂತ ಅಂಕಿಅಂಶಗಳು ನೋಡಿದ್ರೆ ಇಡೀ ಬೆಂಗಳೂರಿನ ಜನ ಕೂಡ ಆತಂಕಕ್ಕೆ ಕೂಡ ಒಳಗಾಗಬೇಕಾದಂತ ಸಾಧ್ಯತೆ ಕೂಡ ಇದೆ ಯಾಕಂದ್ರೆ ಬೆಂಗಳೂರಲ್ಲಿ ಕಾವೇರಿ ಇದು ವಾರಕ್ಕೆ 2 ದಿನ 3 ದಿನ ಮಾತ್ರ ಸಪ್ಲೈ ಆಗ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಹೊಸದಾಗಿ ಬಿಬಿಎಂಪಿ ವ್ಯಾಪ್ತಿಗೆ ಸೇರ್ಪಡೆ ಆಗಿರುವಂತಹ 110 ಹಳ್ಳಿಗಳಲ್ಲಂತೂ ಎಲ್ಲಾ ಕಡೆ ಕೂಡ ಬೋರ್ವೆಲ್ ಅನ್ನೇ ಕೂಡ ಅವಲಂಬಿಸಿದ್ದಾರೆ ಆದ್ರೆ ಬೆಂಗಳೂರಲ್ಲಿ ಈಗ 644 ಬೋರ್ವೆಲ್ಗಳು ಬತ್ತಿ ಹೋಗಿದೆ ಅಂತ ಬೆಂಗಳೂರು ಜಲಮಂಡಳಿ ಒಂದು ಸ್ಫೋಟಕವಾದಂತಹ ಮಾಹಿತಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಬೆಂಗಳೂರಿಗರು ಈಗ ಬೇಸಿಗೆಯಲ್ಲಿ ನೀರಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾದಂತ ಆತಂಕ ಕೂಡ ಇದೆ ಮತ್ತೊಂದು ಕಡೆ ಬೇಸಿಗೆ ವೇಳೆ ಶೇಕಡಾ 10-20% ಬೋರ್ವೆಲ್ ಕೂಡ ಅಂತರ್ಜಲ ಮಟ್ಟ ಕುಸಿಯುವಂತ ಸಾಧ್ಯತೆ ಇರೋ ಕಾರಣದಿಂದಾಗಿ ಬಹುಶಃ ಈ ಬಾರಿ ಬೇಸಿಗೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಕೂಡ ನೀರಿಗೆ ಸಮಸ್ಯೆ ಕೂಡ ಎದುರಾಗುವಂತ ಸಾಧ್ಯತೆ ಕೂಡ ಇದೆ ಒಂದ್ ಕಡೆ ಆಲ್ಟರ್ನೇಟಿವ್ ಆಗಿ ಬೆಂಗಳೂರು ಜಲಮಂಡಳಿ ಯಾವುದೇ ರೀತಿಯ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ಕೂಡ ಮಾಡಿಲ್ಲ ಯಾಕಂದ್ರೆ ಬೇಸಿಗೆ ಆರಂಭದಲ್ಲಿ ಎಲ್ಲೆಲ್ಲಿ ಬೋರ್ವೆಲ್ಗಳು ಅಂತರ್ಜಲ ಮಟ್ಟ ಕುಸಿತ ಆಗಿದೆಯೋ ಅಂತ ಸಂದರ್ಭದಲ್ಲಿ ಕೂಡ ಬೋರ್ವೆಲ್ಗಳನ್ನ ಅಡಿಷನಲ್ ಆಗಿ ಕೂಡ ಕೊಡಿಸುವಂತ ಪ್ರಯತ್ನವನ್ನ ಆಗ್ಬೇಕಾಗಿತ್ತು ಆದ್ರೆ ಅದು ಮಾಡದ ಕಾರಣದಾಗಿ ಬೆಂಗಳೂರು ಜಲಮಂಡಳಿ ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತು ನಿರ್ಲಕ್ಷ್ಯದಿಂದ ಕೂಡ ಬೆಂಗಳೂರಿಗರ ಜನ ಈ ಸಲ ಬೇಸಿಗೆಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾದಂತ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಬೆಂಗಳೂರು ಜಲಮಂಡಳಿ ಅಧಿಕಾರಿಗಳೇ ಕೊಟ್ಟಿರುವಂತ ಅಂಕಿಅಂಶಗಳ ಪ್ರಕಾರ 644 ಬೋರ್ವೆಲ್ಗಳು
ಈ ಬಾರಿ ಅಂತರ್ಜಲದ ಮಟ್ಟದಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗಿದೆ, ಕುಸಿತ ಆಗಿದೆ ಎಂದು ಕೊಟ್ಟಿರೋದ್ರೆ ಬೇಸಿಗೆ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗುವಂತ ಆತಂಕ ಕೂಡ ಈಗ ಬೆಂಗಳೂರಿಗರನ್ನ ಕಾಡ್ತಾ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಕೃಷ್ಣಮೂರ್ತಿ. ತಮ್ಮೆಲ್ಲ ಡೀಟೇಲ್ಸ್ ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.